ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಕೂಡ ಬಂದಿದ್ದಾವೆ ಇಂಪಾರ್ಟೆಂಟ್ ಅದನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ರಿಸಲ್ಟ್ ಬಂದಿದೆ ನೋಡ್ಕೊಂಡಿರ್ದಿರ ನೆಕ್ಸ್ಟ್ ಪ್ರೊಸೆಸ್ ಏನು ಅಂದರೆ ಆಪ್ಷನ್ ಎಂಟ್ರಿ ಚಾಯ್ಸ್ ಎಂಟ್ರಿ ಎಲ್ಲ ಬಿಟ್ಟಿದ್ದಾರೆ ಸರಿ ಚಾಯ್ಸ್ ಎಂಟ್ರಿ ಬಿಟ್ಟಿದ್ದಾರೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ನಿಮಗೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಆಯ್ಕೆ ಮಾಡೋದಕ್ಕೆ ಇಪ್ಪತ್ತೈದನೇ ತಾರೀಕು ಹನ್ನೆರಡು ಗಂಟೆವರೆಗೂ ನಿಮಗೆ ಟೈಮನ್ನ ಕೊಟ್ಟಿದ್ದಾರೆ ಟ್ವೆಂಟಿ ಫಿಫ್ತ್ ಒಳಗೆ ನೀವು ಆಪ್ಷನ್ನ ಮಾಡಬೇಕು ಅದೇ ರೀತಿ ಟ್ವೆಂಟಿ ಸಿಕ್ಸ್ತ್ ಒಳಗಡೆ ನೀವು ಟ್ವೆಂಟಿ ತ್ರೀಯಿಂದ ಟ್ವೆಂಟಿ ಸಿಕ್ಸ್ವರೆಗೂ ಟೈಮ್ ಕೊಟ್ಟಿದ್ದಾರೆ ಫೀಸ್ನ ಪೇಮೆಂಟ್ ಮಾಡಬೇಕು ಚಾಯ್ಸ್ ಒನ್ ಚಾಯ್ಸ್ ಇಬ್ಬರು ನಿಮಗೆ ಏನಿಂದ ಹೇಳಿದ್ದೆ ಆ ಚಾಯ್ಸ್ ಒನ್ ಅವರು ಆಸ್ ಯೂಶುವಲ್ ಫಸ್ಟ್ ರೌಂಡಲ್ಲಿ ಕೂಡ ಮಾಡಿದ್ರ ಸೆಕೆಂಡ್ ರೌಂಡಲ್ಲಿ ಕೂಡ ಚಾಯ್ಸ್ ಅವರು ಕೂಡ ಮಾಡಬೇಕು ಯಾವ ವಿದ್ಯಾರ್ಥಿಗಳು ಸೀಟ್ ನ ಹೋಲ್ಡ್ ಮಾಡ್ತೀರಾ ಚಾಯ್ಸ್ ಟು ಎಂಟ್ರಿ ಮಾಡಿ ಅಂಥವ್ರು ಕೂಡ ಆ ಫೀಸು ಎಷ್ಟಿರುತ್ತೆ ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಆದ್ರೆ ನೈಂಟಿ ತೌಸಂಡ್ ಏಯ್ಟಿ ತೌಸಂಡ್ ಎಷ್ಟಿದೆ ಅಷ್ಟು ಕಟ್ಬೇಕಾಗುತ್ತೆ ಅಥವಾ ಗೌರ್ಮೆಂಟ್ ಕಾಲೇಜ್ ಆದ್ರೆ ಎಷ್ಟು ಫೀಸ್ ಇದೆ ಅಷ್ಟು ಎಲ್ಲಾ ಕೋರ್ಸ್ಗಳಿಗೆ ಎಷ್ಟು ಫೀಸ್ ಇದೆ ಅಷ್ಟು ನೀವು ಫುಲ್ನ ಪೇಮೆಂಟ್ ಮಾಡಬೇಕಾಗುತ್ತೆ ನೀವು ಈ ಸಲ ಸಲ ಪೇಮೆಂಟ್ ಮಾಡಿದ್ರೆ ಮುಗಿತು ನೆಕ್ಸ್ಟ್ ನೀವು ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಸೀಟ್ ಅಲೋಟ್ಮೆಂಟ್ ಆದರೆ ಅವಶ್ಯಕತೆ ಇಲ್ಲ ಎಕ್ಸಸ್ ಫೀಸ್ ಆದರೆ ರೀಫಂಡ್ ಮಾಡ್ತಾರೆ ಇಲ್ಲಿ ಈಗ ಗೌರ್ಮೆಂಟ್ ಸಿಕ್ಕಿ ನೆಕ್ಸ್ಟ್ ನಿಮಗೆ ಪ್ರೈವೇಟ್ ಸಿಕ್ಕಿದ್ರೆ ನೀವು ಏನು ಫೀಸ್ ಅದನ್ನು ಕಟ್ಕೊಡ್ಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ ಅಡ್ಮಿಷನ್ ಡೌನ್ಲೋಡ್ ಮಾಡೋದಕ್ಕೆ ಸೇಮ್ ಟ್ವೆಂಟಿ ತ್ರೀ ಟು ಟ್ವೆಂಟಿ ಸಿಕ್ಸ್ ಕೊಟ್ಟಿದ್ದಾರೆ ರಿಪೋರ್ಟ್ ಆಗೋದು ಕೂಡ ಸೇಮ್ ಟ್ವೆಂಟಿ ಸಿಕ್ಸ್ ಐದುವರೆ ಒಳಗಡೆ ನೀವು ಹೋಗಿ ರಿಪೋರ್ಟ್ ಆಗಬೇಕಾಗುತ್ತೆ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಯೋಗ ನ್ಯಾಚುರೋಪತಿ ಫಾರ್ಮ್ ಸೈನ್ಸ್ಗಳು ಎಲ್ಲ ಕೂಡ ಶೆಡ್ಯೂಲ್ ಮಾಡಿದ್ದಾರೆ ಚಾಯ್ಸ್ ಟು ಕೊಟ್ಟರೆ ನೀವು ಸೀಟ್ನ ಓಲ್ಡ್ ಮಾಡ್ದಂಗೆ ನೀವು ಕಡ್ಡಾಯವಾಗಿ ಏನು ಮಾಡಬೇಕಾಗುತ್ತೆ ಅಂದರೆ ಫೀಸ್ ಫೀಸ್ನ ಕಟ್ಟಬೇಕಾಗುತ್ತೆ ಇಲ್ಲಿ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಬಗ್ಗೆ ಹೇಳಿದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಳೆದ ಬಾರಿ ಕೂಡ ಹೇಗೆ ಮಾಡಿದರೆ ಅದೇ ರೀತಿ ಮಾಡಬೇಕಾಗುತ್ತೆ ಸೇಮ್ ಪ್ರೊಸೀಜರ್ ಚಾಯ್ಸ್ ಒನ್ ಎಂಟ್ರಿ ಮಾಡಿದರೆ ಸಿಕ್ಕಿರೋ ಕಾಲೇಜು ನಮ್ಗೆ ತೃಪ್ತಿ ಆಗಿದೆ ಹೋಗಿ ಅಡ್ಮಿಷನ್ ಆಗ್ತೀನಿ ಅಂತ ಹೇಳಿ ಚಾಯ್ಸನ್ನು ಕೊಟ್ಟು ನಂತರ ನೆಕ್ಸ್ಟ್ ಪರ್ಸೆ ಬಂದ್ಬಿಟ್ಟು ಫೀಸ್ ಪೇಮೆಂಟ್ ಮಾಡಿ ಅಡ್ಮಿಷನ್ ಮಾಡಿ ಕಾಲೇಜಿಗೆ ರಿಪೋರ್ಟ್ ಆಗಿ ಅಡ್ಮಿಷನ್ ಹಾಕ್ತೀರಾ ಇಲ್ಲಿ ಮೇಯ್ನು ಏನಂದರೆ ಏನಂದ್ರೆ ಟು ಕೊಟ್ಟರೆ ಲಾಸ್ಟ್ ರೌಂಡಲ್ಲಿ ಏನು ಮಾಡ್ತಾ ಇದ್ರಿ ಅಂದರೆ ಸೀಟ್ ಓಲ್ಡ್ ಮಾಡಿ ನೆಕ್ಸ್ಟ್ ಒಣಗಿ ಹೋಗ್ತಾ ಇದ್ರಿ ಈಗೂ ಕೂಡ ಸೀಟ್ನ ಓಲ್ಡ್ ಮಾಡಿ ನೆಕ್ಸ್ಟ್ ಒಣಗಿಗೆ ಹೋಗ್ತೀರಾ ಬಟ್ ನೀವು ಇಲ್ಲಿ ಫೀಸ್ ಪೇಮೆಂಟ್ನ ಮಾಡಬೇಕಾಗುತ್ತೆ ಇದು ಚಾಯ್ಸ್ ಟು ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ರೌಂಡ್ ಗೆ ನೀವು ಚಾಯ್ಸ್ ತಿರುಗೋದ್ಮೇಲೆ ಅಲ್ರೆ ನಿಮಗೆ ಆಪ್ಷನ್ ಇರೋದಿಲ್ಲ ಸಿಕ್ಕಿರೋ ಕಾಲೇಜ್ನ ಅಡ್ಮಿಷನ್ ಆಗಲೇಬೇಕು ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮದಿಂದ ನಿಮಗೆ ಚಾಯ್ಸ್ ಟು ಎಂಟ್ರಿ ಮಾಡಿದವರು ಫೀಸ್ನ ಕಟ್ಟಬೇಕಾಗುತ್ತೆ ಇಲ್ಲಿ ಐ ಆರ್ ಆರ್ ಆಪ್ಷನ್ಗಳು ಹಂಚಿಕೆ ಆದ್ರೆ ನಿಮಗೆ ಪ್ರವೇಶ ಮಾಡಲೇಬೇಕು ಅಂತ ಹೇಳಿದ್ದಾರೆ ಗ್ಯಾಪ್ ನೋಡ್ಕೊಳ್ಳಿ ಚಾಯ್ಸ್ ಕೊಟ್ಟು ನೀವು ನೆಕ್ಸ್ಟ್ ರೋಂಡ್ ಗೆ ಹೋಗ್ತೀರಾ ಅಲ್ಲಿ ಸಿಕ್ಕೂ ಸೀಟ್ ನ ನೀವು ಕಡ್ಡಾಯವಾಗಿ ಅಡ್ಮಿಷನ್ ಆಗ್ಬೇಕಾಗುತ್ತೆ ನಂತರ ಚಾಯ್ಸ್ ತ್ರೀ ಕೊಟ್ಟವರು ಸಿಕ್ಕೂ ಸೀಟ್ ಬೇಡ ನಾವು ನೆಕ್ಸ್ಟ್ ರೋಂಡ್ ಗೆ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತೀರಾ ಚಾಯ್ಸ್ ತ್ರೀ ಇವರು ಕೂಡ ಸೀಟ್ ಸೀಟ್ಗೆ ಕಡ್ಡಾಯವಾಗಿ ಅಡ್ಮಿಷನ್ ಆಗ್ಬೇಕು ಇಲ್ಲಿ ಸೆಕೆಂಡ್ ರೋಡ್ ಅಲ್ಲಿ ಯಾರು ಚಾಯ್ಸ್ ಚಾಯ್ಸ್ ತ್ರೀ ಕೊಟ್ಟಿದ್ರೆ ಅವರು ನೆಕ್ಸ್ಟ್ ಗೆ ಹೋಗ್ತೀರಾ ಅಲ್ಲಿ ಯಾವ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅದು ಕಡ್ಡಾಯವಾಗಿ ನೀವು ಅಡ್ಮಿಷನ್ ಆಗ್ಬೇಕಾಗುತ್ತೆ ಅದು ಗ್ಯಾಪ್ ನೋಡ್ಕೊಳ್ಳಿ ಚಾಯ್ಸ್ ಫೋರ್ ಆಸ್ ಯೂಶುವಲ್ ಸಿಇಿ ಕೌನ್ಸಿಲ್ ನಿಂದ ಅವ್ರ ಹೋಗ್ತೀರಾ ಇದು ನೋಡ್ಕೊಂಡು ತಗೊಳ್ಳಿ ವರ್ಲ್ಡ್ ಮಾಡಬೇಕಾ ಬೇಡವಾ ಅಂತ ಆಸ್ ಪರ್ ರಿಪೋರ್ಟ್ಸ್ ನಾನು ನಮಗೆ ನಿನ್ನೆ ವಿಡಿಯೋ ಮಾಡಿದ್ದೀನಿ ಹೋಗಿ ಅಂತ ನೋಡಿ ಕೇವಲ ಬರೀ ಮೂರು ಸಾವಿರ ಸೀಟ್ಗಳು ಅಷ್ಟೇ ಮುಕ್ಕಿದವೆ ಅಂತ ಹೇಳಿ ನ್ಯೂಸ್ ಬಂದಿತ್ತು ಎಲ್ಲ ಫಿಲ್ ಅಪ್ ಆಗಿದ್ದಾವೆ ಈ ಬಾರಿ ಅಂದುಕೊಂಡಿನ ಮಟ್ಟಕ್ಕೆ ಅಂದುಕೊಂಡಿನ ಮಟ್ಟಕ್ಕಿಂತ ಹೆಚ್ಚು ಸೀಟ್ಗಳು ಫಿಲ್ ಆಗಿದ್ದಾವೆ ಗುಡ್ ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳಿ ಕೆ ಎಟ್ಟಿದ್ರು ಕಾಮೆಂಟ್ಗೆಲ್ಲ ಬೇಜಾನ್ ಸೀಟ್ಗಳು ಮಿಕ್ಕಿದಾವೆ ಅವರು ಏಜೆನ್ಸಿ ಮುಖಾಂತರ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದಾರೆ ಬಟ್ ಸಿಟಿ ಅವ್ರಿಗೆ ಏನಾಗಿದೆ ಅಂದ್ರೆ ಬರೋಬರಿ ಉಳಿದಿರೋದೇ ಮೂರ್ ಸಾವಿರ ಸೀಟ್ ಗಳು ಅಷ್ಟೇ ಬಾರಿ ಡಿಮ್ಯಾಂಡ್ ಆಗಿದೆ ಈ ಬಾರಿ ನೋಡ್ಕೊಂಡು ಯಾವ ಬ್ರಾಂಚಸ್ ಡಿಮ್ಯಾಂಡ್ ಇದೆ ಅದನ್ನು ಮಾತ್ರ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ರೀತಿ ಮಾಡಿದ್ದಾರೆ ಸ್ವಲ್ಪ ಇಂಟೇಕ್ ಅಂದ್ರೆ ಖಾಸಗಿ ಕಾಲೇಜ್ಗಳು ಕಾಮೆಂಟ್ಗೆ ಮುಖಾಂತರ ನ ಹಂಚ್ತಿದ್ವಲ್ಲ ಅವುಗಳು ಕೆಲವೊಂದು ಸೀಟ್ ಗಳನ್ನ ಮೂರನೇ ರೌಂಡಿಗೆ ಆಡ್ ಮಾಡ್ತಾರೆ ನೀವು ಸೆಕೆಂಡ್ ಎಕ್ಸ್ಟೆಂಡರ್ ಅದಕ್ಕೆ ಮಾಡ್ತಾರೆ ಅಂತ ಹೇಳಿದಾರೆ ಅಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಕೇವಲ ನಾನ್ನೂರು ಸೀಟ್ಗಳು ಅಷ್ಟೇ ಆ್ಯಡ್ ಆಗ್ತವೆ ಅಂತ ಇದ್ದಾರೆ ಅದಕ್ಕೋಸ್ಕರ ನೋಡ್ಕೊಂಡು ವೈಸ್ ಸಿಸ್ಷನ್ ಮಾಡ್ಕೊಳ್ಳಿ ಈ ಬಾರಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಬರೋಬರಿ ಕೇವಲ ಮೂರು ಸಾವಿರ ಸೀಟ್ಗಳು ಕೂಡ ಅಷ್ಟೇ ಮಿಕ್ಕಿದಾವೆ ಅಂತ ಹೇಳಿದ್ದಾರೆ ಬಟ್ ಕಳೆದ ಬಾರಿ ಹದಿನೈದು ಸಾವಿರ ಆದ್ರಿಂದ ಬಾರಿ ಮೂವತ್ತು ಸಾವಿರ ಸೀಟ್ಗಳು ಕೂಡ ಮಿಕ್ಕಿದ್ವು ಎಲ್ಲ ಮಿಕ್ಕಿದ್ವು ಅಂದ್ರೆ ವೇಕೆಂಟ್ ಆಗಿ ಉಳಿದಿದ್ವು ಎಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿದ್ರು ಕೂಡ ವೇಕೆಂಟ್ ಆಗಿ ಉಳಿದಿದ್ವು ಈ ಬಾರಿ ಈ ರೀತಿ ಆಗಿದೆ ಅದಕ್ಕೋಸ್ಕರ ವೈಸ್ ಡಿಸ್ಟರ್ ತಗೊಳ್ಳಿ ಇಷ್ಟಪಡ್ತೇನೆ ಇದು ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್